ಚರಿತ್ರೆಯನ್ನ ಬಿಎಸ್ಪಿ ಬಿಡುಗಡೆಗೊಳಿಸ್ತಾ ಇದೆ. ಈತನನ್ನ ನಮ್ಮ ಕಾರ್ಯದರ್ಶಿ ಒತ್ತಿರದಲ್ಲ, ರಾಜ್ಯದ ಜನ ಅಟ್ಟಾಡಿಸಿಕೊಂಡು ಹೊಡಿತಾರೆ. ಕರೆಕ್ಟ್ ಆಗಿ ಈತನ ಚರಿತ್ರೆ ಆಚೆ ಬಂದ್ರೆ ಈತ ತಹಸೀಲ್ದಾರ್ ಆಗಿ ಮುಂದುವರಿಲಿಕ್ಕೆ ಅಥವಾ ಒಬ್ಬ ಸರ್ಕಾರಿ ನೌಕರನಾಗಿ ಸರ್ವೆಂಟ್ ಗವರ್ನಮೆಂಟ್ ಸರ್ವೆಂಟ್ ಆಗಿ ಮುಂದುವರಿಲಿಕ್ಕೆ ನಾಲಾಯಕ್ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಪುತ್ತೂರಿನಲ್ಲಿ ಹೋಟೆಲ್ ಉದ್ಯಮಿಗಳಿಂದ ಲಂಚ ಪಡ್ಕೊಂಡು ರೆಡ್ ಹ್ಯಾಂಡ್ ಆಗಿ ಜೈಲಿಗೆ ಹೋಗಿ ಬಂದಿದ್ದ. ಗುಬ್ಬಿನಲ್ಲಿ ಎರಡು ರೀತಿ ಸಹಿ ಮಾಡಿ ಸಾರ್ವಜನಿಕರಿಗೆ ಗೊಂದಲ ಸೃಷ್ಟಿ ಮಾಡಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಲ್ಲಿಂದ ಆಚೆ ಬಂದಿದ್ದ. ಮತ್ತೆ ಅರ್ಚಕರನ್ನ ಇವನು ಸತಾಯಿಸಿದ್ದಾನೆ. ಮೂರನೇದು, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಮನವಿ ಕೊಡಕ್ ಹೋದಂತವ್ರನ್ನ ಸತಾಯಿಸಿದ್ದಲ್ದೇನೆ ಸುಳ್ಳು ದೂರ ತಳ್ಳಾಟ ನಡೆದಿದೆ, ತಳ್ಳಾಟ ನಡೆದಿದೆ, ಮತ್ತೆ ಗುಪ್ತಾನು ಕೊತ್ತಿದ್ದಾರೆ ಅಂತೇಳಿ ಪ್ರಚಾರ ಪಡ್ಕೊಂಡಿದ್ದಾರೆ. ನಾನು ಪ್ರಶ್ನೆ ಮಾಡ್ತೀನಿ, ಈ ದೇಶದ ಯಾವುದೇ ಡಾಕ್ಟರ್ ಇರಲಿ, ಜಗತ್ತಿನ ಯಾವುದೇ ಡಾಕ್ಟರ್ ಇರಲಿ, ಮರಣಭಾಗಕ್ಕೆ ಬಲವಾದಂತ ಏಟು ಬಿದ್ರೆ ಅವನು ಬದುಕ್ತಾನ? ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮರ್ಮಾಂಗಕ್ಕೆ ಒದ್ದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಆ ಸಭೆಯಿಂದ ಕಚೇರಿಯಿಂದ ಬಹಳ ನಗ್ನಗ್ತ ನಡ್ಕೊಂಡು ಹೋಗ್ತಾ ಇದ್ದಾನೆ ಈ ಮನುಷ್ಯ. ಬೇಕಿ ನಾನು ವಿಡಿಯೋ ಕೊಡ್ತೀನಿ. ಮರ್ಮಾಂಗಕ್ಕೆ ಒದ್ದಿದ್ರೆ ಆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಗುಪ್ತಾಂಗಕ್ಕೆ ಬಲವಾದ ಒದೆ ಅಂತ ಮಾಧ್ಯಮಗಳಲ್ಲಿ ಬಿಂಬಿಸಲಾಗಿದೆ. ಆ ರೀತಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಿರೇಭಟ್. ಮರ್ಮಾಂಗಕ್ಕೆ ಬಲವಾದಂತ ಏಟ್ ಬಿದ್ದಿದ್ರೆ ಆತ ಬದುಕಲಿಕ್ಕೆ ಸಾಧ್ಯ ಅಂತ ಅಥವಾ ಎದ್ದು ನಡ ಸಾಧ್ಯ ಆಗಿತ್ತ? ಸಾಧ್ಯನೇ ಇಲ್ಲ. ಒಂದು ಸುಳ್ಳು ದೂರನ್ನ ನೀಡಿ ತಾನು ತಪ್ಪಿತಸ್ಥ ಆಗ್ಲಿಕ್ಕೆ, ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬೆಂಕಿ ಇದ್ದಂಗೆ, ಈ ವಿಚಾರಕ್ಕೆ ಕೈ ಹಾಕಿದ್ರೆ ಸುಟ್ಟು ಬೂದಿ ಆಗ್ತೀನಿ ಅಂತ ಗೊತ್ತಿತ್ತ ಆತನಿಗೆ. ಆ ಕಾರಣಕ್ಕೆ ಈತ ಸುಳ್ಳು ದೂರನ್ನ ಕೊಟ್ಟಿದ್ದಾನೆ. ಆತನ ಸುಳ್ಳು ಮಾತುಗಳನ್ನ ಅಥವಾ ಸುಳ್ಳು ಹೇಳಿಕೆಗಳನ್ನ ಅಥವಾ ದೃಶ್ಯ ಮಾಧ್ಯಮಗಳಲ್ಲಿ ಬಂದಿರುವಂತದ್ದನ್ನೇ ಪರಿಶೀಲನೆ ಮಾಡ್ತೇನೆ. ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆತನ ರಕ್ಷಣೆಗೆ ನಿಂತು ಅಕ್ಷಮ್ಯ ಅಪರಾಧ ಮಾಡ್ತಿದ್ದಾರೆ. ತಮ್ಮ ಸಬಾರ್ಡಿನೇಟ್ ನ ರಕ್ಷಣೆ ಮಾಡಬೇಕು, ಆದ್ರೆ ಸತ್ಯಾಸತ್ಯತೆಯನ್ನ ಪರಾಮರ್ಶೆ ಮಾಡಬೇಕೆ ಹೊರತು ಏಕಮುಖವಾದಂತಹ ತೀರ್ಮಾನವನ್ನು ತಗೋಬಾರದು. ಸೊ ಇದು ನಾನು ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಸೊ ನಾವು ಈ ತಕ್ಷಣ ತಹಸೀಲ್ದಾರ್ ಅವ್ರನ್ನ ಬಂಧಿಸದೇ ಇದ್ರೆ ನೋಡಿ, ಅಲ್ಲಿ ಪುತ್ತೂರಿನಲ್ಲಿ ಈ ಮನುಷ್ಯ ಎಸಿ ಗೊಬ್ಬೆಲೆಗೆ ಸಿಕ್ಕಿದಾಗ ನಿಮ್ಗೆ ದಾಖಲಾತಿ ಕೊಟ್ಟಿದ್ದೀನಿ, ನನಗೆ ಹುಷಾರಿಲ್ಲ ಅಡ್ಮಿಟ್ ಮಾಡ್ಕೊಳ್ಳಿ ಅಂತೇಳಿ ಡಾಕ್ಟರ್ನ ಗೋಗೆದಿದ್ದಾನೆ. ಸೊ ಡಾಕ್ಟರು ಇಲ್ಲ ಇಲ್ಲ ನೀನು ಆರೋಗ್ಯವಾಗಿದ್ಯಾ, ಇವನ್ನ ಎಳ್ಕೊಂಡು ಹೋಗಿ ಅಂತೇಳಿ ಎಸಿಬಿಗೆ ಒಪ್ಪಿಸಿದ್ದಾರೆ ಪುತ್ತೂರ್ ಹಾಸ್ಪಿಟಲ್ ಅಲ್ಲಿ. ಆದ್ರೆ ಹುಮ್ನಾಬಾದ್ ಡಾಕ್ಟರ್ಗಳು ಅದನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಿಮ್ಸ್ ತಗೊಂಡ್ಬಂದು ಬೀದರ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ತಗೊಂಡ್ಬಂದು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಐಸಿಯುನಲ್ಲಿ. ಯಾರ್ಯಾರು ಸಹಾಯ ಮಾಡಿದ್ದಾರೆ, ಡಾಕ್ಟರ್ ಆಗಿರ್ಬೋದು, ಸುಳ್ಳು ದಾಖಲೆ ಸೃಷ್ಟಿ ಮಾಡಿರೋರಾಗಿರ್ಬೋದು, ನಾವು ಮೆಡಿಕಲ್ ಎಕ್ಸ್ಪರ್ಟ್ ಟೀಮ್ ಇಟ್ಟಿದೀವಿ, ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನ್ಯಾಯಾಲಯದ ಮುಖಾಂತರ ಇವನಿಗೆ ಸುಳ್ಳು ದಾಖಲಾತಿ ಕೊಟ್ಟು ಅಡ್ಮಿಟ್ ಮಾಡಿಕೊಂಡಿರೋ ಡಾಕ್ಟರ್ ಸಮೇತ ಮತ್ತೆ ಅವನಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಕ್ಷಣೆ ಕೊಟ್ಟಿರ್ತಕ್ಕಂಥ ಎಲ್ಲರನ್ನೂ ಕೂಡ ಕಟ್ಟಕಟ್ಟೆಗೆ ತಂದಿರತಕ್ಕಂಥ ಕೆಲಸವನ್ನ ಬಿಎಸ್ಪಿ ಮಾಡುತ್ತೆ. ಬಿಎಸ್ಪಿ ಸಾಮಾನ್ಯವಾದ ಪಾರ್ಟಿಯಲ್ಲ, ಸಂವಿಧಾನದ ಆಧಾರದ ಮೇಲೆ ಇರತಕ್ಕಂಥ ಪಕ್ಷ, ದೇಶದ ಅತಿ ದೊಡ್ಡ ಮೂರನೇ ರಾಷ್ಟ್ರೀಯ ಪಕ್ಷ. ಸೊ ನಾವು ಈ ವಿಚಾರವನ್ನ ಇಲ್ಲಿ ಸುಮ್ಮನೆ ಬಿಡಲ್ಲ. ತಕ್ಷಣ ನಮ್ಮ ಪದಾಧಿಕಾರಿಗಳನ್ನ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳ್ತೇವೆ. ನಾವು ಇಡೀ ರಾಜ್ಯಾದ್ಯಂತ ಜೈಲು ಬರೋ ಕಾರ್ಯಕ್ರಮ ಮಾಡ್ತೀವಿ. ಈ ಸರ್ಕಾರವನ್ನ ಎಕ್ಸ್ಪೋಸ್ ಮಾಡ್ತೀವಿ ನಾವು. ಹೇಗೆ ಒಬ್ಬ ಭ್ರಷ್ಟ ತಹಸೀಲ್ದಾರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಬಹುಜನ ಸಮಾಜ ಪಾರ್ಟಿಯ ಮುಖಂಡರುಗಳನ್ನ ಜೈಲಿಗೆ ಹಾಕಕ್ಕೆ ಕೆಲಸ ಮಾಡಿದ್ರೆ ಅನ್ನೋಂಥದ್ದ ಎಕ್ಸ್ಪೋಸ್ ಮಾಡಕ್ ಶುರು ಮಾಡ್ತೀವಿ. ಮತ್ತೆ ಈ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ನಾವು ಸೂಕ್ತವಾದಂತ ದೂರನ್ನ ನಾವು ದಾಖಲಿಸ್ತೀವಿ. ಸೊ ಇಡೀ ಪ್ರಕರಣವನ್ನ ಏಕಮುಖವಾಗಿ ನಿಭಾಯಿಸ್ತಾ ಇದ್ದಾರೆ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ. ಇದು ತಪ್ಪಿದೆ. ಒಬ್ಬ ಅಪರಾಧಿ ಭ್ರಷ್ಟ ಜೈಲಿಗೆ ಹೋಗಿ ಬಂದಿರತಕ್ಕಂಥ ಒಬ್ಬ ತಹಸೀಲ್ದಾರ್ ರಕ್ಷಣೆ ಮಾಡಲಿಕ್ಕೆ ನಿಂತಿದ್ದಾರೆ ಅಂತಂದ್ರೆ ಇವರೆಂತ ಭ್ರಷ್ಟರಿರಬೇಕು. ಭ್ರಷ್ಟರು ಮಾತ್ರ ಭ್ರಷ್ಟರಿಗೆ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಅಂತ ನಾನು ಬಯಸ್ತೀನಿ. ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಕ್ಷಣ ಈ ಪ್ರಕರಣದ ಬಗ್ಗೆ ಸಂಪೂರ್ಣವಾದಂತ ತನಿಖೆ ಮಾಡಬೇಕು. ತಹಸೀಲ್ದಾರ್ ಅವರ ಉದ್ದಟತನ ಬೇಜವಾಬ್ದಾರಿತನವನ್ನ ನೀವು ತನಿಖೆ ಮಾಡಬೇಕು. ಮತ್ತೆ ಆತನ ಮೇಲೆ ಏನ್ ದೂರು ದಾಖಲಾಗಿದೆ ಅದನ್ನ ಆ ದೂರಿನ ಆಧಾರದ ಮೇಲೆ ಬಂಧನಕ್ಕೆ ಒಳಪಡಿಸಬೇಕು. ಮತ್ತೆ ಆತನ ಇತಿಹಾಸ ಏನಿದೆ, ಪುತ್ತೂರಿನಲ್ಲಿ ಬಂಧನಕ್ಕೊಳಗಾಗಿದ್ದಂಥದ್ದು,
ಗುಂಪಿನಲ್ಲಿ ಎರಡು ಸಹಿ ಮಾಡೋದ್ರ ಮುಖಾಂತರ ನಕಲಿ ದಾಖಲೆ ಸೃಷ್ಟಿ ಮಾಡಲಿಕ್ಕೆ ಕಾರಣ ಆದಂತದ್ದು ಮತ್ತೆ ಅರ್ಚಕರಿಗೆ ತಸ್ತಿ ಬತ್ತೆ ಕೊಟ್ಟರು ಅನ್ನ ಕೊಡದೇನೆ ಸತಾಯಿಸಿರ್ತಕ್ಕಂಥದ್ದು ಎಲ್ಲ ಘಟನೆಗಳನ್ನ ಸರ್ಕಾರಕ್ಕೆ ವರದಿ ಮಾಡಿ ಇದನ್ನ ತಕ್ಷಣ ತಹಸೀಲ್ದಾರ್ ಪೋಸ್ಟ್ ಇಂದ ಬಿಡುಗಡೆ ಮಾಡಬೇಕು ಮತ್ತೆ ಇನ್ಯಾವತ್ತು ಕೂಡ ಇದನ್ನ ಈ ಎಕ್ಸಿಕ್ಯೂಟಿವ್ ಪೋಸ್ಟ್ ಗಳಿಗೆ ತಹಸೀಲ್ದಾರ್ ಅಂತ ಎಸಿ ಅಂತ ಹುದ್ದೆಗಳಿಗೆ ಇದನ್ನ ಯಾವ ಕಾರಣಕ್ಕೂ ನೇಮಕ ಮಾಡಬಾರದು ಅಂತ ಹೇಳಿ ಬಹುಜನ ಸಮಾಜ ಪಾರ್ಟಿ ಆಗ್ರಹ ಮಾಡುತ್ತೆ ಮತ್ತೆ ಈ ಘಟನೆ ಏನಿದೆ ಈ ಘಟನೆ ಬಗ್ಗೆ ಸಂಪೂರ್ಣವಾದಂತ ನ್ಯಾಯಾಂಗ ತನಿಖೆ ಕೂಡ ಆಗಬೇಕು ಯಾಕೆಂದ್ರೆ ಈ ವ್ಯಕ್ತಿಗೆ ನಾವು ಎಸಿಬಿಗೆ ಮತ್ತೆ ದೂರು ಕೊಡ್ತೀವಿ ಇದರ ಜೊತೆಗೆ ಲೋಕಾಯುಕ್ತಕ್ಕೆ ಮತ್ತೆ ದೂರು ಕೊಡ್ತೀವಿ ಇದರ ಜೊತೆಗೆ ಎಸ್ಸಿ ಆಯೋಗಕ್ಕೆ ದೂರು ಕೊಡ್ತೀವಿ ಕೇಂದ್ರ ಮತ್ತು ರಾಜ್ಯ ಆಯೋಗಕ್ಕೆ ದೂರು ಕೊಡ್ತೀವಿ ಎಲ್ಲರ ಮುಖಾಂತರ ಈ ತಹಸೀಲ್ದಾರ್ಗೂ ಬುದ್ಧಿ ಕಲಿಸ್ತೀವಿ ಈ ತಹಸೀಲ್ದಾರ್ ರಕ್ಷಣೆಗೆ ನಿಂತಿರ್ತಕ್ಕಂತ ರಾಜಶೇಖರ್ ಪಾಟೀಲ್ಗೂ ಕೂಡ ನಾವು ಬುದ್ಧಿ ಕಲಿಸ್ತೀವಿ ಈ ಸಂದರ್ಭದಲ್ಲಿ ಇದೊಂದು ರಾಜಕೀಯ ಹೋರಾಟ ಅಂತ ಅಂದ್ಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡ್ತಕ್ಕಂತ ಮುಖಾಂತರ ಆತನಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಏನಾದರೂ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಿ ಮಾಧ್ಯಮದ ಕೇಳಿ ಚರಿತ್ರೆಯನ್ನ ಬಿಎಸ್ಪಿ ಬಿಡುಗಡೆಗೊಳಿಸ್ತಾ ಇದೆ ಈತನನ್ನ ನಮ್ಮ ಕಾರ್ಯದರ್ಶಿ ಒತ್ತಿರದಲ್ಲ ರಾಜ್ಯದ ಜನ ಅಟ್ಟಾಡಿಸ್ಕೊಂಡು ಉಡಿತಾರೆ ಕರೆಕ್ಟ್ ಆಗಿ ಈತನ ಚರಿತ್ರೆ ಆಚೆ ಬಂದ್ರೆ ಈತ ತಹಸೀಲ್ದಾರ್ ಆಗಿ ಮುಂದುವರಿಲಿಕ್ಕೆ ಅಥವಾ ಒಬ್ಬ ಸರ್ಕಾರಿ ನೌಕರನಾಗಿ ಸರ್ವೆಂಟ್ ಗವರ್ನಮೆಂಟ್ ಸರ್ವೆಂಟ್ ಆಗಿ ಮುಂದುವರಿಲಿಕ್ಕೆ ನಾಲಾಯಕ್ ಆಗಿರ್ತಕ್ಕಂಥದ್ದು ಯಾಕೆಂದ್ರೆ ಪುತ್ತೂರಿನಲ್ಲಿ ಹೋಟೆಲ್ ಉದ್ಯಮಿಗಳಿಂದ ಲಂಚ ಪಡ್ಕೊಂಡು ರೆಡ್ ಹ್ಯಾಂಡ್ ಆಗಿ ಜೈಲಿಗೆ ಹೋಗಿ ಬಂದಿದ್ದ ಗುಬ್ಬಿನಲ್ಲಿ ಎರಡು ರೀತಿ ಸಹಿ ಮಾಡಿ ಸಾರ್ವಜನಿಕರಿಗೆ ಗೊಂದಲ ಸೃಷ್ಟಿ ಮಾಡಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅಲ್ಲಿಂದ ಆಚೆ ಬಂದಿದ್ದ ಮತ್ತೆ ಅರ್ಚಕರನ್ನ ಇವನು ಸತಾಯಿಸಿದ್ದಾನೆ ಮೂರನೇದು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಮನವಿ ಕೊಡಕ್ ಹೋದಂತವ್ರನ್ನ ಸತಾಯಿಸಿದ್ದಲ್ದೇನೆ ಸುಳ್ಳು ದೂರ ತಳ್ಳಾಟ ನಡೆದಿದೆ ಮತ್ತೆ ಗುಪ್ತಾನು ಕೊತ್ತಿದ್ದಾರೆ ಅಂತೇಳಿ ಪ್ರಚಾರ ಪಡ್ಕೊಂಡಿದ್ದಾರೆ ನಾನು ಪ್ರಶ್ನೆ ಮಾಡ್ತೀನಿ ಈ ದೇಶದ ಯಾವುದೇ ಡಾಕ್ಟರ್ ಇರಲಿ ಜಗತ್ತಿನ ಯಾವುದೇ ಡಾಕ್ಟರ್ ಇರಲಿ ಮರಣಭಾಗಕ್ಕೆ ಬಲವಾದಂತ ಏಟ್ ಬಿದ್ರೆ ಅವನು ಬದುಕ್ತಾನ ಬದುಕಲಿಕ್ಕೆ ಸಾಧ್ಯ ಇಲ್ಲ ಮರಮಾಂಗಕ್ಕೆ ಒದ್ದಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಆದ್ರೆ ಆ ಸಭೆಯಿಂದ ಕಚೇರಿಯಿಂದ ಬಹಳ ನಗ್ನಗ್ತ ನಡ್ಕೊಂಡು ಹೋಗ್ತಾ ಇದ್ದಾನೆ ಈ ಮನುಷ್ಯ ಬೇಕಿದ್ರೆ ನಾನು ವಿಡಿಯೋ ಕೊಡ್ತೀನಿ ಮರಮಾಂಗಕ್ಕೆ ಒದ್ದಿದ್ರೆ ಆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಗುಪ್ತಾಂಗಕ್ಕೆ ಬಲವಾದ ಒದೆ ಅಂತ ಮಾಧ್ಯಮಗಳಲ್ಲಿ ಬಿಂಬಿಸಲಾಗಿದೆ ಆ ರೀತಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಿರೇ ಬಗ್ಗೆ ಮರಮಾಂಗಕ್ಕೆ ಬಲವಾದಂತ ಏಟ್ ಬಿದ್ದಿದ್ರೆ ಆತ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ ಅಥವಾ ಎದ್ದು ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತಾ ಸಾಧ್ಯನೇ ಇಲ್ಲ ಒಂದು ಸುಳ್ಳು ದೂರನ್ನ ನೀಡಿ ತಾನು ತಪ್ಪಿತಸ್ಥ ಆಗ್ಲಿಕ್ಕೆ ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬೆಂಕಿ ಇದ್ದಂಗೆ ಈ ವಿಚಾರಕ್ಕೆ ಕೈ ಹಾಕಿದ್ರೆ ಸುಟ್ಟು ಬೂದಿ ಆಗ್ತೀನಿ ಅಂತ ಗೊತ್ತಿತ್ತು ಆತನಿಗೆ ಆ ಕಾರಣಕ್ಕೆ ಈತ ಸುಳ್ಳು ದೂರನ್ನ ಕೊಟ್ಟಿದ್ದಾನೆ ಆತನ ಸುಳ್ಳು ಮಾತುಗಳನ್ನ ಅಥವಾ ಸುಳ್ಳು ಹೇಳಿಕೆಗಳನ್ನ ಅಥವಾ ದೃಶ್ಯ ಮಾಧ್ಯಮಗಳಲ್ಲಿ ಬಂದಿರುವಂತದ್ದನ್ನೇ ಪರಿಶೀಲನೆ ಮಾಡ್ತೇನೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆತನ ರಕ್ಷಣೆಗೆ ನಿಂತು ಅಕ್ಷಮ್ಯ ಅಪರಾಧ ಮಾಡ್ತಿದ್ದಾರೆ ತಮ್ಮ ಸಬಾರ್ಡಿನೇಟ್ನ ರಕ್ಷಣೆ ಮಾಡಬೇಕು ಆದ್ರೆ ಸತ್ಯಾಸತ್ಯತೆಯನ್ನ ಪರಾಮರ್ಶೆ ಮಾಡಿ ಮಾಡಬೇಕೆ ಹೊರತು ಏಕಮುಖವಾದಂತ ತೀರ್ಮಾನವನ್ನು ತಗೋಬಾರದು ಸೊ ಇದು ನಾನು ಜಿಲ್ಲಾಡಳಿತಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಸೊ ನಾವು ಈ ತಕ್ಷಣ ತಹಸೀಲ್ದಾರ್ ಅವ್ರನ್ನ ಬಂಧಿಸದೇ ಇದ್ರೆ ನೋಡಿ ಅಲ್ಲಿ ಪುತ್ತೂರಿನಲ್ಲಿ ಈ ಮನುಷ್ಯ ಎಸಿ ಗೊಬ್ಬೆಲೆಗೆ ಸಿಕ್ಕಿದಾಗ ನಿಮಗೆ ದಾಖಲಾತಿ ಕೊಟ್ಟಿದ್ದೀನಿ ನನಗೆ ಹುಷಾರಿಲ್ಲ ಅಡ್ಮಿಟ್ ಮಾಡ್ಕೊಳ್ಳಿ ಅಂತೇಳಿ ಡಾಕ್ಟರ್ನ ಗೋಗೆರೆದಿದ್ದಾನೆ ಸೊ ಡಾಕ್ಟರು ಇಲ್ಲ ಇಲ್ಲ ನೀನು ಆರೋಗ್ಯವಾಗಿದ್ಯಾ ಇವನ್ನ ಎಳ್ಕೊಂಡು ಹೋಗಿ ಅಂತೇಳಿ ಎಸಿಬಿಗೆ ಒಪ್ಪಿಸಿದ್ದಾರೆ ಪುತ್ತೂರು ಹಾಸ್ಪಿಟಲ್ ಅಲ್ಲಿ ಆದ್ರೆ ಹುಮ್ನಾಬಾದ್ ಡಾಕ್ಟರ್ಗಳು ಆತನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಿಮ್ಸ್ ತಗೊಂಡು ಬೀದರ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ ತಗೊಂಡು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಐಸಿಯುನಲ್ಲಿ ಯಾರ್ಯಾರು ಸಹಾಯ ಮಾಡಿದ್ದಾರೆ ಡಾಕ್ಟರ್ ಆಗಿರ್ಬೋದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿರೋರಾಗಿರ್ಬೋದು ನಾವು ಮೆಡಿಕಲ್ ಎಕ್ಸ್ಪರ್ಟ್ ಟೀಮ್ ಇಟ್ಟಿದೀವಿ ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನ್ಯಾಯಾಂಗದ ಮುಖಾಂತರ ಇವನಿಗೆ ಸುಳ್ಳು ದಾಖಲಾತಿ ಕೊಟ್ಟು ಅಡ್ಮಿಟ್ ಮಾಡ್ಕೊಂಡಿರೋ ಡಾಕ್ಟರ್ ಸಮೇತ ಮತ್ತೆ ಅವನಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರಕ್ಷಣೆ ಕೊಟ್ಟಿರ್ತಕ್ಕಂತ ಎಲ್ಲರೂ ಕೂಡ ಕಟ್ಟಕಟ್ಟೆಗೆ ತಂದಿರತಕ್ಕಂಥ ಕೆಲಸವನ್ನ ಬಿಎಸ್ಪಿ ಮಾಡುತ್ತೆ ಬಿಎಸ್ಪಿ ಸಾಮಾನ್ಯವಾದ ಪಾರ್ಟಿ ಅಲ್ಲ ಸಂವಿಧಾನದ ಆಧಾರದ ಮೇಲೆ ಇರ್ತಕ್ಕಂಥ ಪಕ್ಷ ದೇಶದ ಅತಿದೊಡ್ಡ ಮೂರನೇ ರಾಷ್ಟ್ರೀಯ ಪಕ್ಷ ಸೊ ನಾವು ಈ ವಿಚಾರವನ್ನ ಇಲ್ಲಿ ಸುಮ್ಮನೆ ಬಿಡಲ್ಲ ತಕ್ಷಣ ನಮ್ಮ ಪದಾಧಿಕಾರಿಗಳನ್ನ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಇಡೀ ರಾಜ್ಯಾದ್ಯಂತ ಜೈಲ್ ಬರೋ ಕಾರ್ಯಕ್ರಮ ಮಾಡ್ತೀವಿ ಈ ಸರ್ಕಾರವನ್ನ ಎಕ್ಸ್ಪೋಸ್ ಮಾಡ್ತೀವಿ ನಾವು ಹೇಗೆ ಒಬ್ಬ ಭ್ರಷ್ಟ ತಹಸೀಲ್ದಾರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಬಹುಜನ ಸಮಾಜ ಪಾರ್ಟಿಯ ಮುಖಂಡರುಗಳನ್ನ ಜೈಲಿಗೆ ಹಾಕಕ್ಕೆ
ಕೆಲಸ ಮಾಡಿದ್ರೆ ಅನ್ನಂತದ ಎಕ್ಸ್‌ಪೋಸ್ ಮಾಡಕ ಶುರು ಮಾಡ್ತೀವಿ ಮತ್ತೆ ಈ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ನಾವು ಸೂಕ್ತವಾದಂತ ದೂರನ್ನ ನಾವು ದಾಖಲಿಸುತ್ತೀವಿ ಸೋ ಇಡೀ ಪ್ರಕರಣವನ್ನ ಏಕಮುಖವಾಗಿ ನಿಭಾಯಿಸುತ್ತಾ ಇದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಇದು ತಪ್ಪಿದೆ ಒಬ್ಬ ಅಪರಾಧಿ ಭ್ರಷ್ಟ ಜೈಲು ಹೋಗಿ ಬಂದಿರತಕ್ಕಂತ ಒಬ್ಬ ತಹಸೀಲ್ದಾರ್ ರಕ್ಷಣೆ ಮಾಡಲಿಕ್ಕೆ ನಿಂತಿದ್ದಾರೆ ಅಂತಂದ್ರೆ ಇವರು ಎಂತ ಭ್ರಷ್ಟರಿರಬೇಕು ಭ್ರಷ್ಟರು ಮಾತ್ರ ಭ್ರಷ್ಟರಿಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಅಂತ ನಾನು ಬಯಸ್ತೀನಿ ನೀವು ನಿಜವಾಗೂ ಪ್ರಾಮಾಣಿಕರಾಗಿದ್ದರೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಕ್ಷಣ ಈ ಪ್ರಕರಣದ ಬಗ್ಗೆ ಸಂಪೂರ್ಣವಾದಂತ ತನಿಖೆ ಮಾಡಬೇಕು ತಹಸೀಲ್ದಾರ್ ಅವರ ಉದ್ದಟತನ ಬೇಜವಾಬ್ದಾರಿತನವನ್ನ ನೀವು ತನಿಖೆ ಮಾಡಬೇಕು ಮತ್ತೆ ಆತನ ಮೇಲೆ ಏನು ದೂರು ದಾಖಲಾಗಿದೆ ಅದನ್ನ ಆ ದೂರಿನ ಆಧಾರದ ಮೇಲೆ ಬಂಧನ ಕೊಡಪಡಿಸಬೇಕು ಮತ್ತೆ ಆತನ ಇತಿಹಾಸ ಏನಿದೆ ಪುತ್ತೂರಿನಲ್ಲಿ ಬಂಧನಕ್ಕೊಳಗಾಗಿದ್ದಂತದ್ದು ಗುಬ್ಬಿನಲ್ಲಿ ಎರಡು ಸಹಿ ಮಾಡದ ಮುಖಾಂತರ ನಕಲಿ ದಾಖಲೆ ಸೃಷ್ಟಿ ಮಾಡಲಿಕ್ಕೆ ಕಾರಣ ಆದಂತದ್ದು ಮತ್ತೆ ಅರ್ಚಕರಿಗೆ ತಸ್ತಿ ಬತ್ತೆ ಕೊಟ್ಟರು ಅನ್ನ ಕೊಡದೇನೆ ಸತಾಯಿಸಿರತಕ್ಕಂತದ್ದು ಎಲ್ಲ ಘಟನೆಗಳನ್ನ ಸರ್ಕಾರಕ್ಕೆ ವರದಿ ಮಾಡಿ ಇದನ್ನ ತಕ್ಷಣ ತಹಸೀಲ್ದಾರ್ ಪೋಸ್ಟ್ನಿಂದ ಬಿಡುಗಡೆ ಮಾಡಬೇಕು ಮತ್ತೆ ಇನ್ಯಾವತ್ತೂ ಕೂಡ ಇದನ್ನ ಈ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳಿಗೆ ತಹಸೀಲ್ದಾರ್ ಅಂತ ಎಸಿ ಅಂತ ಹುದ್ದೆಗಳಿಗೆ ಇದನ್ನ ಯಾವ ಕಾರಣಕ್ಕೂ ನೇಮಕ ಮಾಡಬಾರದು ಅಂತ ಹೇಳಿ ಬಹುಜನ ಸಮಾಜ ಪಾರ್ಟಿ ಆಗ್ರಹ ಮಾಡುತ್ತೆ ಮತ್ತೆ ಈ ಘಟನೆ ಏನಿದೆ ಈ ಘಟನೆ ಬಗ್ಗೆ ಸಂಪೂರ್ಣವಾದಂತ ನ್ಯಾಯಾಂಗ ತನಿಖೆ ಕೂಡ ಆಗಬೇಕು ಯಾಕೆಂದ್ರೆ ಈ ವ್ಯಕ್ತಿಗೆ ನಾವು ಎಸಿಬಿಗೆ ಮತ್ತೆ ದೂರು ಕೊಡ್ತೀವಿ ಇದರ ಜೊತೆಗೆ ಲೋಕಾಯುಕ್ತಕ್ಕೆ ಮತ್ತೆ ದೂರು ಕೊಡ್ತೀವಿ ಇದರ ಜೊತೆಗೆ ಎಸ್ಸಿ ಆಯೋಗಕ್ಕೆ ದೂರು ಕೊಡ್ತೀವಿ ಕೇಂದ್ರ ಮತ್ತು ರಾಜ್ಯ ಆಯೋಗಕ್ಕೆ ದೂರು ಕೊಡ್ತೀವಿ ಎಲ್ಲರ ಮುಖಾಂತರ ಈ ತಹಸೀಲ್ದಾರ್ಗೂ ಬುದ್ಧಿ ಕಲಿಸ್ತೀವಿ ಈ ತಹಸೀಲ್ದಾರ್ ರಕ್ಷಣೆಗೆ ನಿಂತಿರತಕ್ಕಂತ ರಾಜಶೇಖರ್ ಪಾಟೀಲ್ಗೂ ಕೂಡ ನಾವು ಬುದ್ಧಿ ಕಲಿಸ್ತೀವಿ ಈ ಸಂದರ್ಭದಲ್ಲಿ ಇದೊಂದು ರಾಜಕೀಯ ಹೋರಾಟ ಅಂತ ಅಂದ್ಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಅವಮಾನ ಮಾಡ್ತಕ್ಕಂತ ಆತನಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಏನಾದರೂ ಪ್ರಶ್ನೆಗಳಿದ್ರೆ ದಯಮಾಡಿ ಕೇಳಿ ಮಾಧ್ಯಮದ ಕೇಳಿ